ಮುಂಚೆಯಿಂದಾನೂ ಬಿಜೆಪಿ ಅವರಿಗೆ ಆರ್ಎಸ್ಎಸ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ್ರೆ ಅಲರ್ಜಿ ಇದೆ, ಅದಂತೂ ಸಾಮಾನ್ಯ ಮಾಹಿತಿ. ಬಟ್ ಈ ಮಟ್ಟಕ್ಕೆ ಹೋಗ್ತಾರಂತ ನಾನು ಅನ್ಕೊಂಡಿಲ್ಲ. ಇತಿಹಾಸದ ಪುಟದಿಂದಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಿತ್ತು ಬಿಸಾಕಬೇಕಂತ ಒಂದು ಸಂಚು ನಡೆದಿದೆ. ಒಟ್ಟವರು ಅವರು ಒಂದು ಆಧುನಿಕ ಭಾರತದ ಸಂಸ್ಥಾಪಕರು ಅಂದ್ಬಿಟ್ಟು ಅವರಿಗೆ ಇತಿಹಾಸದ ಪುಟಗಳಿಂದ ಅಳಿಸಬೇಕು ಅಂತ ಒಂದು ಸಂಚು ನಡೆದಿದೆ. ಉದಾಹರಣೆ ಕೊಡ್ತೀನಿ ನಿಮಗೆ, ಚನ್ನ ವಾಲಿಕಾರ್ ಅವರ ಕವಿತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ನೀ ಹೋದ ಮರುದಿನ ಅದು ತೆಗೆದು ಬಿಟ್ಟಿದ್ದಾರೆ. ಸೋಷಿಯಲ್ ಸೈನ್ಸ್ ಬುಕ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವ್ರ ತಂದೆ ತಾಯಿಯ ಹೆಸರು, ಅವ್ರು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು, ಅವ್ರದ್ದೇನೇ ಅಂಶ ಅವ್ರದ್ದೇನೇ ಮಾಹಿತಿ ಇದ್ರು ಅದು ತೆಗೆದಾಕ್ಬಿಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ರವರ ಮಹತ್ವವಾದಂತಹ ಸಾಮಾಜಿಕ ಹೋರಾಟಗಳಾದಂತಹ ಮಹಾಡ್ ಸತ್ಯಾಗ್ರಹ ಇರಬಹುದು, ಕಾಲಾರಾಮ್ ದೇವಸ್ಥಾನ ಪ್ರವೇಶದ ಹೋರಾಟ ಇರಬಹುದು, ಅದು ಕೈ ಬಿಟ್ಟಿದ್ದಾರೆ. ಯಾಕೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವು ಹಿಂದುತ್ವ ಬಗ್ಗೆ ಇರಬಹುದು, ಜಾತಿ ವ್ಯವಸ್ಥೆ ಬಗ್ಗೆ ಇರಬಹುದು, ಅದನ್ನ ತೆಗೆದಾಕಿದ್ದಾರೆ. ಯಾಕೆ? ಯಾಕೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ರು ಸಂವಿಧಾನದ ಶಿಲ್ಪಿ ಅಂತ ಇರುವಂತಹ ಸಾಲಿದೆ ಅದನ್ನ ತೆಗೆದಾಕಿದ್ದೀರಾ? ಏನು ಈ ಸಂವಿಧಾನ ಹಂಗೆ ಬಂತ ನಮ್ಗೆ? 2 ವರ್ಷ 11 ತಿಂಗಳು 18 ದಿನ ಚರ್ಚೆ ಆದ್ಮೇಲೆ ಈ ಸಂವಿಧಾನ ಜಾರಿಗೆ ಬಂದಿದ್ದು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದ್ರೆ ಅವಾಗಿನ ಪಾರ್ಲಿಮೆಂಟ್ ನಲ್ಲಿ ಪ್ರತಿಯೊಂದು ಉತ್ತರ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸ್ಪೀಚ್ ನೋಡಿ ತಾವು, ಕೊನೆ ಸ್ಪೀಚ್ ನಲ್ಲಿ ಅವ್ರು ಹೇಳ್ತಾರೆ, ಬಹಳಷ್ಟು ಜನ ಸಹಕಾರ ಮಾಡಿದ್ರು ನಮ್ಗೆ, ಬಿ ಎನ್ ರಾವ್ ಅವ್ರು ಕೂಡ ಯಾರು ಅಡ್ವೈಸರ್ ಇದ್ರು ಅವ್ರದ್ದು ಕೂಡ ಸಹಕಾರ ಇತ್ತು ಅಂತ ಹೇಳ್ತಾರೆ. ಬಿ ಎನ್ ರಾವ್ ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರಲಿಲ್ಲ ಅಂದ್ರೆ ನಾವು ಸಂವಿಧಾನ ರಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡಿದೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಶಿಲ್ಪಿ ಅಂತ ತೆಗೆದ್ಬಿಟ್ಟು ಒಂದು ಬಾಕ್ಸ್ ಐಟಮ್ ನಲ್ಲಿ ಬಿ ಎನ್ ರಾವ್ ಅವರೇ ಇದು ಸಂವಿಧಾನ ಶಿಲ್ಪಿ ಇದ್ದಂಗೆ ನೀವು ಬಿಂಬಿಸ್ತಾ ಇದ್ದೀರಾ. ಅವ್ರ ಅಡ್ವೈಸರ್ ಇದ್ರು, ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡಿದ್ದಾರೆ. ಅವರ ಜ್ಞಾನಕ್ಕೆ, ಅವರ ಒಂದು ಅನುಭವಕ್ಕೆ ನಾವು ಬಿ ಎನ್ ರಾವ್ ಅವರಿಗೆ ಇದಕ್ಕೆ ನಾನು ತಕರಾರು ಮಾಡ್ತಾ ಇಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಕಾರಣ ಏನು? ಏನಕ್ಕೆ ಅಷ್ಟಿದು ಒಂದು? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸದನದಲ್ಲಿ ಯಾವಾಗ ಯಾವಾಗ ಬಾಬಾ ಸಾಹೇಬ್ರ ಬಗ್ಗೆ ಮಾತೆದ್ರೆ ಸಾಕು ಕಾರಜೋಳ ಸಾಹೇಬ್ರು ಎದ್ಬಿಡ್ತಾರೆ, ಪಿ ರಾಜೀವ್ ಎದ್ಬಿಡ್ತಾರೆ, ಮಹೇಶ್ ಅವರು ಎದ್ಬಿಡ್ತಾರೆ. ಎಲ್ಲೋದ್ರಿ ಸ್ವಾಮಿ ನೀವು? ಈಗ ವೇರ್ ಆರ್ ಯು ಪೀಪಲ್? ಮೊನ್ನೆ ಸಂವಿಧಾನದ ಬಗ್ಗೆ ತಿರುಚಿ ನಾವು ಅದೆಲ್ಲ ಅನಂತಕುಮಾರ್ ಹೆಗಡೆ ಅವ್ರ ಮಾತು ಪ್ರಸ್ತಾವನೆ ಬಂದಾಗ ಇದೇ ರಾಜೀವ್ ಅವರು ಎದ್ದು ನಾವು ಖಂಡಿಸ್ತೀವಿ ಮಂಡಿಸ್ತೀವಿ ಅಂತ ಏನೇನೋ ಹೇಳಿದ್ರು. ಈಗ ಎಲ್ಲಿ ಖಂಡನೆ ಇದೆ ಸರ್ ನಿಮ್ದು? ಮಿನಿಸ್ಟರ್ ಆಗ್ಬೇಕಂದ್ಬಿಟ್ಟು ನೀವು ಸೇರ್ಕೊಂಡ್ಬಿಟ್ರ? ಮಹೇಶ್ ಅವರಂತೂ ಬಹಳ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಮುಂಚೆ ಅವರು ಮಹೇಶ್ ಅವರ ಅನುಭವಕ್ಕೆ ನನ್ನ ತಲೆ ಬಾಗ್ಬೇಕಾಗ್ತದೆ. ಅವರು ಹೋರಾಟ ಹಿನ್ನೆಲೆಯಿಂದ ಬಂದಿರೋರು, ಡಿಎಸ್ಎಸ್ ಇರ್ಬೋದು, ಬಿಎಸ್ಪಿ ಇರ್ಬೋದು, ಹೋರಾಟ ಮಾಡ್ಕೊಂಡು ಅಸೆಂಬ್ಲಿಗೆ ಬಂದವರು. ಮುಂಚೆ ಅಂಬೇಡ್ಕರ್ ಬುಕ್ ಇಟ್ಕೊಂಡು ಓಡಾಡ್ತಾ ಇದ್ರು, ಇತ್ತೀಚೆಗೆ ಸಾವರ್ಕರ್ ಬುಕ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಎಲ್ಲೋ ಆಲೋಚನೆ ಬದಲಾವಣೆ ಆಗಿದೆ ಅಂತ ನನಗೆ ಅನುಮಾನ ಆಗಿದೆ. ಅವತ್ತು